ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಹಲವಾರು ಉದ್ಯೋಗದ ವಿಷಯವಾಗಿ ಬಂದಿನಿ. ಇದೆಲ್ಲವೂ ಕೂಡ ಕೇಂದ್ರೀಯ ವಿದ್ಯಾಲಯ ಮತ್ತು ಏಡಿಟ್ ಕಾಲೇಜಿನಲ್ಲಿ ನೇಮಕಾತಿ ಪ್ರಕಟಣೆ ಬಂದಿರುವಂಥದ್ದು. ಬನ್ನಿ, ಇದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಶ್ರೀ ಗುರು ಸಿದ್ದ ರಾಮೇಶ್ವರ ವಿದ್ಯಾಸಂಸ್ಥೆ ಮಲ್ಲಪ್ಪನಹಳ್ಳಿ 577554 ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಪ್ರಕಟಣೆ ಬರ್ತಾರಂಥದ್ದು. ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಫೋನ್ ಕಚೇರಿ ಅಂತೇಳಿ ಫೋನ್ ನಂಬರ್ಸ್ನ ಕೊಡ್ತಾ ಇದ್ದಾರೆ. ಈ ಫೋನ್ ನಂಬರ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. 0811997524. ಮತ್ತೊಂದು ಸಂಖ್ಯೆ ಬಂದು 944992876782. ಮತ್ತೊಂದು ಸಂಖ್ಯೆ 9131287242. ಸೊ ಈ ಒಂದು ಸಂಖ್ಯೆಗಳನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಶ್ರೀ ಗುರು ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆ ಮಲ್ಲಪ್ಪನಹಳ್ಳಿ 577554 ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಈ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಅನುದಾನಿತ ಶ್ರೀ ಸಿದ್ದರಾಮೇಶ್ವರ ಪದವಿ ಪೂರ್ವ ಕಾಲೇಜು ಮಲ್ಲಪ್ಪನಹಳ್ಳಿ ಇಲ್ಲಿ ಈ ಒಂದು ಆದೇಶದ ಸಂಖ್ಯೆ ಪ್ರಕಾರ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವ ಒಂದು ಹುದ್ದೆ ಅಂತಂದರೆ ಉಪನ್ಯಾಸಕರು ಅನ್ನೋ ಒಂದು ಹುದ್ದೆಗೆ ತಗೊಳ್ತಾ ಇದ್ದಾರೆ. ರಾಜ್ಯಶಾಸ್ತ್ರಕ್ಕೆ ತಗೊಳ್ತಾ ಇರುವಂಥದ್ದು. ಯಾರು MA BEd ಸ್ನಾತಕೋತ್ತರ ಪದವಿಯಲ್ಲಿ 55%ಕ್ಕಿಂತ ಹೆಚ್ಚು ಅಂಕ ಗಳಿಸಿರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. 55% ಆ್ಯಂಡ್ ಮೋರ್ MA BEd ಇನ್ ದಿಸ್ ಪೊಲಿಟಿಕಲ್ ಸೈನ್ಸಲ್ಲಿ ಯಾರು ಮಾಡಿದ್ದೀರಾ? ಮೀಸಲಾತಿಗೆ ಬಂತಂದರೆ ಸಾಮಾನ್ಯ ಅಂತ ಹೇಳಿ ಕೊಟ್ಟಿದ್ದಾರೆ, ಜನರಲ್ಗೆ ಕರಿತಾ ಇರುವಂಥದ್ದು. ಈ ಮೇಲಿನ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸತಕ್ಕದ್ದು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಜಾಹೀರಾತು ಪ್ರಕಟವಾದ 21 ದಿನಗಳ ಒಳಗಾಗಿ ಅರ್ಹ ಅಭ್ಯರ್ಥಿಗಳು ₹500 DDಯನ್ನು ಕಾರ್ಯದರ್ಶಿಯವರ ಹೆಸರಿಗೆ ತೆಗೆದು ಅರ್ಜಿಯನ್ನು ದೃಢಕೃತ ಜೆರಾಕ್ಸ್ ಪ್ರತಿಗಳೊಂದಿಗೆ ಕಾರ್ಯದರ್ಶಿಗಳು ಶ್ರೀ ಗುರು ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರೋಂಥದ್ದು, ಮಲ್ಲಪ್ಪನಹಳ್ಳಿ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇವರಿಗೆ ಕಳಿಸಿಕೊಡುವುದು. ಹಾಗೂ ಒಂದು ಅರ್ಜಿಯನ್ನು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಜಿಲ್ಲೆ ಇವರಿಗೆ ಸಲ್ಲಿಸುವುದು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಅವಧಿ ಮುಗಿದ ನಂತರ ಬಂದ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಂತ ಹೇಳಿ ಕೊಡ್ತಾರೆ. ನೋಡಿ, ಈ ಒಂದು ಪ್ರಕಟಣೆ ಬಂದಿರುವಂಥದ್ದು ಫೆಬ್ರವರಿ 2 ಅಂದರೆ ನಿನ್ನೆ 2023ರಲ್ಲಿ ಬಂದಿರುವಂಥದ್ದು. ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಪ್ರಕಟಣೆ ಆಗಿರುತ್ತೆ. ಖಂಡಿತವಾಗ್ಲೂ ಸಾಮಾನ್ಯಕ್ಕೆ ಕೊಟ್ಟಿದ್ದಾರೆ ಮೀಸಲಾತಿಯನ್ನು. ಸೊ ಜನರಲ್ಗೆ ಕೊಡ್ತಾ ಇರೋಂಥದ್ದು, ದೂರವಾಣಿ ಸಂಖ್ಯೆಯನ್ನು ಕೂಡ ಹೇಳಿದ್ದೀನಿ. ಆಸಕ್ತಿ ಇರುವಂಥವ್ರು ಕಚೇರಿಗೆ ಕೂಡ ನೀವು ಫೋನ್ ಮಾಡಿ ವಿಷಯವನ್ನು ತಿಳ್ಕೊಂಡು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದು. ನೆಕ್ಸ್ಟು, ಮುಂದಿನದಾಗಿ ಕೇಂದ್ರೀಯ ವಿದ್ಯಾಲಯ ಕೊಡಗು ಮಡಿಕೇರಿ 571201 ಈ ರೀತಿಯಾಗಿ ನೇಮಕವನ್ನು ಮಾಡ್ಕೊಳ್ತಾ ಇರೋಂಥದ್ದು. ಡೇಟ್ ಆಫ್ ಇಂಟರ್ವ್ಯೂಸ್ ನೇರ ವಾಕಿನ್ ಸಂದರ್ಶನವನ್ನು ಮಾಡ್ತಾ ಇದ್ದಾರೆ. 9/2/2023 ಗುರುವಾರ ವಾಕಿನ್ ಸಂದರ್ಶನ ಇರುತ್ತೆ, ಬೆಳಿಗ್ಗೆ 9-4 PRT ಪ್ರೈಮರಿ ಟೀಚರ್ಸ್ಗೆ ಇಲ್ಲಿ ತಗೊಳ್ತಾ ಇರುವಂಥದ್ದು. ಮತ್ತು TGTಗೆ ತಗೊಳ್ತಾ ಇದ್ದಾರೆ, ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಇಂಗ್ಲೀಷು, ಸಾನ್ಸ್ಕ್ರಿತ್ತು, ಹಿಂದಿ, ಮ್ಯಾಥ್ಸು, ಸೈನ್ಸು, ಸೋಷಲ್ ಸೈನ್ಸು, ಮತ್ತು ಯೋಗ ಇನ್ಸ್ಟ್ರಕ್ಟರು, ಮತ್ತು ಸ್ಪೋರ್ಟ್ಸ್ ಕೋಚಸ್ಗೆ ತಗೊಳ್ತಾ ಇದ್ದಾರೆ, ಕಬಡ್ಡಿ ಮತ್ತು ಟೋಕ್ ವೋಂಡೋ ಅಂತ ಹೇಳಿ ಸ್ಪೋರ್ಟ್ಸ್ಗೆ ತಗೊಳ್ತಾ ಇರೋಂಥದ್ದು. ಮತ್ತು PGTಗೆ ತಗೊಳ್ತಾ ಇದ್ದಾರೆ, ಬಯೋಲಜಿ, ಮ್ಯಾಥ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ಇಂಗ್ಲೀಷು, ಹಿಂದಿ, ಕಂಪ್ಯೂಟರ್ ಸೈನ್ಸು, ಮತ್ತು ಕಂಪ್ಯೂಟರ್ ಇನ್ಸ್ಟ್ರಕ್ಟರು, ಗೈಡೆನ್ಸ್ ಕೌನ್ಸಿಲರ್ ಅಂತ ಹೇಳಿ ಸ್ಪೆಷಲ್ ಎಜುಕೇಟರ್ಗೆ ತಗೊಳ್ತಾ ಇರುವಂಥದ್ದು. ನೋಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇದು ಪ್ಯೂರ್ಲಿ ಕಾಂಟ್ರಾಕ್ಚುಯಲ್ ಬೇಸ್ ಮೇಲೆ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿ ಇರುವಂಥವ್ರು ಈ ಒಂದು ವೆಬ್ಸೈಟ್ಗೆ ನೀವು ಹೋಗ್ಬೋದು. ಆ ವೆಬ್ಸೈಟಲ್ಲಿ ಕೂಡ ಅವ್ರದೇ ಅಂತ ಒಂದು ಅಪ್ಲಿಕೇಶನ್ ಫಾರಮ್ ಇದೆ, 9 ನೀವು ಹೋಗ್ಬೋದಾಗಿದೆ. ಒರಿಜಿನಲ್ ಜೆರಾಕ್ಸ್ ಕಾಪೀಸ್ನೆಲ್ಲ ಕೂಡ ನೀವು ತೊಗೊಂಡೋಗ್ಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬನ್ನಿ, ವೆಬ್ಸೈಟನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಫೋನ್ ನಂಬರ್ನ ಕೂಡ ಕೊಡ್ತಾ ಇದ್ದಾರೆ, ಈ ಒಂದು ಫೋನ್ ನಂಬರ್ ಕೂಡ ನೋಟ್ ಮಾಡ್ಕೊಳ್ಳಿ, 08-272-29300. ವೆಬ್ಸೈಟನ್ನು ಕೂಡ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ, ಇದು ಕೊಡಗು KVS ವೆಬ್ಸೈಟ್ ಆಗಿರುತ್ತೆ, ಕೊಡಗು ಮಡಿಕೇರಿ. ಇದು ಅನೌನ್ಸ್ಮೆಂಟ್ಸಲ್ಲಿ ಇರ್ತದೆ ನಿಮಗೆ. ನೋಡಿ, ಈ ಒಂದು ಅನೌನ್ಸ್ಮೆಂಟ್ಸ್ಗೆ ಬಂದಾಕ್ಷಣ ನಿಮಗೆ ಇಲ್ಲಿ ಎಜುಕೇಷನಲ್ ಆ್ಯಂಡ್ ಅದರ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಫಾರ್ ದ ಪಾರ್ಟ್ ಟೈಮ್ ಕಾಂಟ್ರಾಕ್ಚುಯಲ್ ಟೀಚರ್ಸ್ ಅಂತ ಹೇಳಿದೆ. ಇದನ್ನ ಕೊಟ್ಟರೆ ನಿಮಗೆ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಹೇಳಿ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುವಂಥದ್ದು. ಮತ್ತು ಅಡ್ವರ್ಟೈಸ್ಮೆಂಟ್ ಕೂಡ ಇದೆ, ಮತ್ತು ಅಪ್ಲಿಕೇಶನ್ ಫಾರಮ್ ಕೂಡ ಇಲ್ಲಿರುವಂಥದ್ದು. ನೋಡಿ, ಈ ಒಂದು ಅಪ್ಲಿಕೇಶನ್ ಫಾರಮನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗಿರುತ್ತೆ. ಇರುತ್ತೆ, ಕ್ಲಿಕ್ ಮಾಡಿದ್ರೆ ನೋಡಿ ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಆಗ್ತಿದೆ. ನೋಡಿ, ಈ ಒಂದು ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಫಾರಮ್ ತೊಗೊಂಡು ಹೋಗಬೇಕಾಗಿರುತ್ತೆ ನೀವು. ಓಕೆನಾ? ಸೊ ಖಂಡಿತವಾಗ್ಲೂ ಈ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಕೊಟ್ಟಿದ್ದೀನಿ. ಇಲ್ಲಿ ಬಂದು ಅಪ್ಲಿಕೇಶನ್ ಫಾರಮ್, ಕ್ವಾಲಿಫಿಕೇಷನ್ಸು, ಅಡ್ವರ್ಟೈಸ್ಮೆಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ನೋಡಿಕೊಂಡು ನೀವು ಖಂಡಿತವಾಗ್ಲೂ ವಾಕಿನ್ ಸಂದರ್ಶನಕ್ಕೆ ಹೋಗ್ಬೋದು. ಸೊ ಬನ್ನಿ, ನಾನು ಮುಂದಿನ ಉದ್ಯೋಗವನ್ನು ತೋರಿಸ್ಕೊಡ್ತೀನಿ. ಮುಂದಿನ ಉದ್ಯೋಗ ಬಂದು ಕೇಂದ್ರೀಯ ವಿದ್ಯಾಲಯ ಬಳ್ಳಾರಿ. ಸೊ ಕೇಂದ್ರೀಯ ವಿದ್ಯಾಲಯ ಬಳ್ಳಾರಿಯಲ್ಲಿ ಕೂಡ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಬಂದಿಹಟ್ಟಿ ರೋಡ್ ಅಂತ ಹೇಳಿ ಕೂಡ ಕೊಡ್ತಾ ಇರೋಂಥದ್ದು. 5831102 ಅಂತ ಹೇಳಿ ಕೊಡ್ತಾ ಇರೋಂಥದ್ದು. ನೋಡಿ, ಫೋನ್ ನಂಬರ್ ಕೂಡ ಕೊಡ್ತಾ ಇದ್ದಾರೆ, 08-392-24-08-37
ದೂರವಾಣಿ ಸಂಖ್ಯೆ ಆಗಿರುತ್ತೆ. ಇಲ್ಲೂ ಕೂಡ ಅಪಾಯಿಂಟ್ಮೆಂಟ್ ಫಾರ್ ದ ಸ್ಟಾಫ್ಸ್ ಪ್ಯೂರ್ಲಿ ಕಾಂಟ್ಯಾಕ್ಟ್ ಬೇಸ್ ಅಂತ ಹೇಳಿ ಇಲ್ಲಿ ತಗೊಳ್ತಾರೆ. 2023-24 ಡೇಟ್ ಆಫ್ ಎಂಟ್ರಿಗಳು ಟೈಮನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪಿ ಜಿ ಟಿ ಟೆಸ್ಟ್ಗೆ ತಗೊಳ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಹಿಂದಿ, ಇಂಗ್ಲಿಷ್, ಕಂಪ್ಯೂಟರ್ ಸೈನ್ಸ್ಗೆ ತಗೊಳ್ತಾ ಇರುವಂಥದ್ದು. ಅವ್ರಿಗೆ ಇಂಟರ್ವ್ಯೂ 15/2/2023 ಬೆಳಗ್ಗೆ 9 ಗಂಟೆಯಿಂದ 1:30 ಕೂಡ ಇರುವಂಥದ್ದು. ಮತ್ತು ಟಿ ಜಿ ಟಿ ಸೈನ್ಸು, ಮ್ಯಾಥ್ಸು, ಸೋಷಲ್ ಸೈನ್ಸು, ಇಂಗ್ಲೀಷು, ಹಿಂದಿ, ಸೈನ್ಸ್ಗೆ ತಗೊಳ್ತಾ ಇದ್ದಾರೆ. ಇದು ಟಿ ಜಿ ಟಿಗೆ ತಗೊಳ್ತಾ ಇರುವಂಥದ್ದು. ಇವ್ರಿಗೂ ಕೂಡ 15/9 9 ಗಂಟೆಯಿಂದ ಇಲ್ಲಿ ಇರುವಂಥದ್ದು. ಕಂಪ್ಯೂಟರ್ ಇನ್ಸ್ಟ್ರಕ್ಟರು ಮತ್ತು ಡೇಟಾ ಎಂಟ್ರಿ ಆಪರೇಟರು, ಕನ್ನಡ ಟೀಚರ್ಗೆ ಕೂಡ ಇಲ್ಲಿ ತಗೊಳ್ತಾ ಇದ್ದಾರೆ. 15/9 9 ಗಂಟೆಯಿಂದ 1:30 ಇಲ್ಲಿ ಇರುವಂಥದ್ದು. ಮತ್ತು ಪಿ ಆರ್ ಟಿ ಪ್ರೈಮರಿ ಟೀಚರ್ಸ್ಗೆ ತಗೊಳ್ತಾ ಇದ್ದಾರೆ. ಸ್ಪೋರ್ಟ್ಸ್ ಕೋಚಸ್, ಯೋಗ ಇನ್ಸ್ಟ್ರಕ್ಟರ್ಗೆ ತಗೊಳ್ತಾ ಇದ್ದಾರೆ, ಮತ್ತು ಸ್ಪೆಷಲ್ ಎಜುಕೇಟರ್ಸ್ಗೆ ತಗೊಳ್ತಾ ಇರುವಂಥದ್ದು. ನೋಡಿ, ಇವರಿಗೆಲ್ಲನೂ ಕೂಡ 16/9 ಇರುವಂಥದ್ದು. ದಿನಾಂಕಗಳನ್ನ, ಸಮಯವನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಬೇಕು. ಅವರು ಕೊಟ್ಟಿರುವ ಸಮಯಕ್ಕಿಂತ 1 ಗಂಟೆ ಮುಂಚೆ ಅಥವಾ 1/2 ಗಂಟೆ ಮುಂಚಿತವಾಗಿ ನೀವು ಹೋಗಬೇಕಾಗತ್ತೆ. ನೋಡಿ, ಇಲ್ಲಿ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. 9483095216. ಮತ್ತೊಂದು ಸಂಖ್ಯೆ 9902422459 ಈ ಒಂದು ದೂರವಾಣಿ ಕರೆ ನೀವು ಕರೆ ಮಾಡ್ಬೋದಾಗಿದೆ. ಅಫೀಷಿಯಲ್ ವೆಬ್ಸೈಟ್ ಬಂದು www.ballari.kvs.ac.in. ಬನ್ನಿ, ವೆಬ್ಸೈಟನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಇದು ಬಳ್ಳಾರಿ ಕರ್ನಾಟಕ ಕೇಂದ್ರೀಯ ವಿದ್ಯಾಲಯ ಅನೌನ್ಸ್ಮೆಂಟ್ಸ್ಗೆ ನೀವು ಬಂದ ಕ್ಷಣ ಅನೌನ್ಸ್ಮೆಂಟ್ಸಲ್ಲಿ ನೋಡಿ, ನಿಮಗೆ ಬಯೋಡೇಟಾ ಫಾರಮ್ ಫಾರ್ ದ ಪಾರ್ಟ್ ಟೈಮ್ ಲೆಕ್ಚರ್ ಅಂತ ಹೇಳಿದೆ. ಖಂಡಿತವಾಗ್ಲೂ ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಬಯೋಡೇಟಾ ಫಾರಮ್, ಅಂದರೆ ಅಪ್ಲಿಕೇಶನ್ ಫಾರಮ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಫಾರಮನ್ನು ನೀವು ಫಿಲ್ ಮಾಡ್ಕೊಂಡು ತೊಗೊಂಡೋಗ್ಬೇಕಾಗಿರುತ್ತೆ. ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಬಂದು ಬಯೋಡೇಟಾವನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಎಜುಕೇಷನ್ನು ಮತ್ತು ಕ್ವಾಲಿಫಿಕೇಷನ್ಸ್ ಎಲ್ಲ ಏನು ಅಂತ ಹೇಳಿ ತಿಳ್ಕೊಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲಿ ಡೌನ್ಲೋಡ್ ಕೊಟ್ಟಿದ್ದಾರೆ. ಎಜುಕೇಷನ್ ಆ್ಯಂಡ್ ಅದರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುವಂಥದ್ದು. ಮತ್ತು ವಾಕ್ ಇನ್ ಇಂಟರ್ವ್ಯೂ ಬಗ್ಗೆ ಕೂಡ ಇಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ಇಲ್ಲಿ ಬಂದು ಡೌನ್ಲೋಡ್ ಮಾಡಿಕೊಂಡು ನೀವು ಒಂದು ಉದ್ಯೋಗಕ್ಕೆ ನೇರ ವಾಕ್ ಇನ್ ಸಂದರ್ಶನಕ್ಕೆ ಹೋಗ್ಬೋದು. ಸೊ ಬನ್ನಿ, ಮುಂದಿನ ಉದ್ಯೋಗವನ್ನು ನೋಡೋಣ. ಮುಂದಿನ ಉದ್ಯೋಗ ಬಂದು ಕೇಂದ್ರೀಯ ವಿದ್ಯಾಲಯ BEML ನಗರ ಅಂತ ಹೇಳಿ, KGF 5631115 ಕೋಲಾರ ಡಿಸ್ಟ್ರಿಕ್ಟ್ ಕರ್ನಾಟಕ, ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ TGT, ಹಿಂದಿ, ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು, ಸೋಷಲ್ ಸೈನ್ಸು ಮತ್ತು ಸೈನ್ಸಸ್ಗೆ ತಗೊಳ್ತಾ ಇರೋಂಥದ್ದು. ಮತ್ತು ಎಜುಕೇಷನಲ್ ಕೌನ್ಸಿಲರ್ಸು ಮತ್ತು ಟೀಚಿಂಗ್ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಸ್ಗೂ ಕೂಡ ಇಲ್ಲಿ ತಗೊಳ್ತಾ ಇರುವಂಥದ್ದು. ಮತ್ತು ಸ್ಪೆಷಲ್ ಎಜುಕೇಟರ್ಸ್ ಕೂಡ ತಗೊಳ್ತಾ ಇದ್ದಾರೆ. 9/2/2023 8 ಗಂಟೆ ಅವರು ಕೂಡ ಈ ಒಂದು ನೇಮಕಾತಿ ನಡೆಯುತ್ತೆ. ಮತ್ತು ಪಿ ಆರ್ ಟಿ ಟೀಚರ್ಸ್ ಕೂಡ ಇಲ್ಲಿ ತಗೊಳ್ತಾ ಇದ್ದಾರೆ. ಮತ್ತು ಡೇಟಾ ಎಂಟ್ರಿ ಆಪರೇಟರ್ಸು, ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ಸು, ವೊಕೇಶನಲ್ ಕೋಚಸ್ಸು, ಇನ್ಸ್ಟ್ರಕ್ಟರ್ಸು, ಗೇಮ್ಸು, ಎಲ್ಲ ಗೇಮ್ಸ್ಗಳು ತಗೊಳ್ತಾರೆ. ಹಾಕಿ, ಫುಟ್ಬಾಲ್, ಅಥ್ಲೆಟಿಕ್ಸ್, ಮ್ಯೂಸಿಕ್, ಆರ್ಟ್, ಯೋಗ ಈ ರೀತಿಗೆಲ್ಲ ತಗೊಳ್ತಾ ಇರುವಂಥದ್ದು. ಇವರಿಗೆ 10/9 ಇರುವಂಥದ್ದು 8 ಗಂಟೆಯಿಂದ 2 ಗಂಟೆ. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಬಂದು BEML ನಗರ್ ಕೋಲಾರ್ .kvs.ac.in ಆ್ಯಂಡ್ ವಿದ್ಯಾಲಯ ನೋಟಿಸ್ ಬೋರ್ಡ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ವಿದ್ಯಾಲಯಕ್ಕೆ ನೋಟಿಸ್ ಬೋರ್ಡಲ್ಲೂ ಕೂಡ ಹಾಕಿದ್ದಾರೆ. ಈ ಒಂದು ವೆಬ್ಸೈಟಲ್ಲೂ ಕೂಡ ಕೊಡುವಂಥದ್ದು. ಇನ್ನೂ ವೆಬ್ಸೈಟಲ್ಲಿ ಪಬ್ಲಿಷ್ ಆಗಿಲ್ಲ. ವೆಬ್ಸೈಟನ್ನು ಕೂಡ ನಾನು ನಿಮಗೆ ಒಂದ್ಸರಿ ತೋರಿಸ್ಕೊಟ್ಬಿಡ್ತೀನಿ, ಬನ್ನಿ. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಅನೌನ್ಸ್ಮೆಂಟ್ಸ್ ಅಂತ ಹೇಳಿದೆ. ಇದು 2022 ಅಡ್ವರ್ಟೈಸ್ಮೆಂಟು, ಇದನ್ನು ನೋಡೋಕೆ ಹೋಗಬಾರ್ದು. ಇನ್ನೂ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಇನ್ನೂ ಪಬ್ಲಿಷ್ ಆಗಿಲ್ಲ. ಖಂಡಿತವಾಗ್ಲೂ ಸೋಮವಾರ ಮಧ್ಯಾಹ್ನ ವೇಟ್ ಮಾಡಿ, ಮಂಗಳವಾರದವರೆಗೂ ಕೂಡ ನೀವು ವೇಟ್ ಮಾಡ್ಬೋದು. ನೋಡಿಕೊಂಡು ಈ ಒಂದು ವೆಬ್ಸೈಟಲ್ಲಿ ಅಧಿಸೂಚನೆ ಬಂದಾದ ತಕ್ಷಣ ಖಂಡಿತವಾಗ್ಲೂ ನೀವು ವಾಕಿಂಗ್ ಸಂದರ್ಶನಕ್ಕೆ ಹೋಗ್ಬೋದು. ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಾನೀಗ ಹೇಳಿದ್ದು ನ್ಯೂಸ್ ಪೇಪರ್ ಬಂದಂಥ ಒಂದು ಪ್ರಕಟಣೆ. ಖಂಡಿತವಾಗ್ಲೂ ಯಾವಾಗಲೂ ಅಷ್ಟೇ, ನ್ಯೂಸ್ ಪೇಪರ್ನಲ್ಲಿ ಮೊದಲನೇದಾಗಿ ಪತ್ರಿಕಾ ಪ್ರಕಟಣೆ ಬರುತ್ತೆ, ಆಮೇಲೆ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡುವಂಥದ್ದು. ಖಂಡಿತವಾಗ್ಲೂ ವೆಯ್ಟ್ ಮಾಡಿ ನೀವು ಈ ಒಂದು ಹುದ್ದೆಗೆ ಖಂಡಿತವಾಗ್ಲೂ ವಾಕಿಂಗ್ ಸಂದರ್ಶನಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಾಯ್.